ಯಾಕೋ ಇವತ್ತು ನೀವು ಮಾತಾಡಿದಂಥ ಧಾಟಿ ಈ ಸರ್ಕಾರ ಉಳಿಸಕ್ಕೆ ಅನ್ನುವಂಥ ರೀತಿಯಲ್ಲಿ ಇದೆ ಅಂತ ನನಗೇನು ಅನ್ನಿಸ್ಲಿಲ್ಲ. ತಮಗೆ ಗೊತ್ತಿದೆ ತಾನೇ, 17 ಜನರ ತೀರ್ಮಾನ ಯಡಿಯೂರಪ್ಪ ಇನ್ಯಾರು ಮುಖಂಡರು ತಗೊಂಡದ್ದಲ್ಲ. ರಾಜ್ಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಗೊತ್ತಿದ್ದು ಅವರೇ ನಿಂತು ಬಾಂಬೆನಲ್ಲಿ ಅವ್ರು ನಮ್ಮ 2.5 ತಿಂಗಳು ಏನೋ ಒಂದು ಕಡೆ ಇಟ್ಟು ನೋಡಿ ಮಾಡಿ ಅದನ್ನು ಗೊತ್ತಿದೆ ತಾನೆ ನಿಮ್ಗೆ ಇಲ್ಲಿರುವಂಥ ಅಷ್ಟು ಜನಕ್ಕೆ. 2.5-3 ತಿಂಗಳು ಅವರೆಲ್ಲ ಅವ್ರ ಕ್ಷೇತ್ರಕ್ಕೂ ಬರಲಿಲ್ಲ, ಹೆಂಡತಿ ಮಕ್ಕಳು ನೋಡಲಿಲ್ಲ, ಅಲ್ಲೇ ಇದ್ರು ಅನ್ನೋದು ನಿಮ್ಗೆ ಗೊತ್ತಿರೋದು ತಾನೆ. ಚುನಾವಣೆ ಸೋಲು ಏನಾಗುತ್ತೋ ಗೆಲುವೇನಾಗುತ್ತೋ ಬೇರೆ ವಿಷಯ, ನಮ್ಮ ಪ್ರಯತ್ನ ನಾವು ಮಾಡೋಣ ಅದು ಬೇರೆ ವಿಷಯ. ಆದರೆ ಇಷ್ಟೊಂದು ಗಂಭೀರವಾಗಿರುವಂಥ ಈ ಸಂದರ್ಭದಲ್ಲಿ ಅಪರೂಪಕ್ಕೆ ಇನ್ನು 3/4 ಪೂರ್ಣ ಅವಧಿ ನಾವು ವಿರೋಧ ಪಕ್ಷದಲ್ಲಿ ಇರಬೇಕಾದ ನಮ್ಮನ್ನು ಒಂದು ಆಡಳಿತ ಪಕ್ಷಕ್ಕೆ ತರೋಕ್ಕೆ ಅವಕಾಶ ಮಾಡಿಕೊಟ್ಟು ಅವರು MLAಗಳಿಗೆ ರಾಜೀನಾಮೆ ಕೊಟ್ಟು ಸುಪ್ರೀಂ ಕೋರ್ಟ್ ಹೋಗಿ ರಾಜೀನಾಮೆ ಅಕ್ಸೆಪ್ಟ್ ಮಾಡಿಕೊಂಡು ಅಂತ ಗಟ್ಟಿಯಾಗಿ ಕುಂತಿರಬೇಕಾದ್ರೆ ಅವ್ರ ಪರವಾಗಿ ನಾವು ಗಟ್ಟಿಯಾಗಿ ನಿಂತ್ಕೊತೇವೆ ಕಮಾಟ್ಮೆ ಅನ್ನೋ ಮಾತು ನಿಮ್ಮ ಬಾಯಿಂದ ಬರಲಿಲ್ಲ. ಪ್ರಮುಖರು ನಿಂತ್ಕೊಂಡು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಿ, ಉಪದೇಶ ಮಾಡಿದ್ರಿ. ನೀವು ಅವ್ರ ಜಾಗದಲ್ಲಿ ಇದ್ದಿದ್ರೆ